ದೇಶದ ಅಂಚೆ ಸರಪಳಿಯನ್ನು ನಿಯಂತ್ರಿಸುವ ಇಂಡಿಯಾ ಪೋಸ್ಟ್ ಹೂಡಿಕೆದಾರರಿಗೆ ಹಲವಾರು ಠೇವಣಿ ಮಾರ್ಗಗಳನ್ನು ಒದಗಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಅಂಚೆ ಕಚೇರಿ ಉಳಿತಾಯ ಯೋಜನೆಗಳು ಎಂದು ಕರೆಯಲಾಗುತ್ತದೆ. ಲಭ್ಯವಿರುವ ಉಳಿತಾಯ ಯೋಜನೆಗಳ ವಿಧಗಳು. ಪ್ರಸ್ತುತ ಸರ್ಕಾರವು ಸಾಮಾನ್ಯ ಜನರಿಂದ ಹೂಡಿಕೆಗಾಗಿ 9 ಅಂಚೆ ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತದೆ. ಅವುಗಳನ್ನು ಕೆಳಗೆ ಎಣಿಸಲಾಗಿದೆ. ಸಾರ್ವಜನಿಕ ಭವಿಷ್ಯ ನಿಧಿ ಪಿಪಿಎಫ್. ಪಿಪಿಎಫ್ ಆದ್ಯತೆಯ ಯೋಜನೆಗಳಲ್ಲಿ ಒಂದಾಗಿದೆ ಮತ್ತು ಇದು 15 ವರ್ಷಗಳ ಲಾಕಿನ್ ಅವಧಿಯೊಂದಿಗೆ ಲಭ್ಯವಿದೆ. ಅದೇನೇ ಇದ್ದರೂ ಹೂಡಿಕೆದಾರರು 5 ವರ್ಷಗಳ ನಂತರ ಭಾಗಶಃ ಹಿಂಪಡೆಯುವಿಕೆಯನ್ನು ಪಡೆಯಬಹುದು. ಕನಿಷ್ಠ ಠೇವಣಿ ರು ಖಾತೆಯನ್ನು ಸಕ್ರಿಯವಾಗಿಡಲು ವರ್ಷಕ್ಕೆ 500 ಅಗತ್ಯವಿದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಎನ್ಎಸ್ಸಿ. ನೀವು ಎನ್ಎಸ್ಸಿಯಲ್ಲಿ ಸಣ್ಣ ಠೇವಣಿ ಮೊತ್ತದೊಂದಿಗೆ 100 ರೂಪಾಯಿ ಒಬ್ಬ ವ್ಯಕ್ತಿಯಾಗಿ, ಜಂಟಿಯಾಗಿ ಅಥವಾ ಅಪ್ರಾಪ್ತ ವಯಸ್ಕನ ಪೋಷಕರಾಗಿ. ಈ ಯೋಜನೆಗೆ ಲಾಕಿನ್ ಅವಧಿ 5 ವರ್ಷಗಳು. ಅಲ್ಲದೆ ಎನ್ಎಸ್ಸಿಗಳ ಮೇಲಿನ ವಾರ್ಷಿಕ ಬಡ್ಡಿಯನ್ನು ಮರು ಹೂಡಿಕೆ ಮಾಡಲಾಗುತ್ತದೆ ಮತ್ತು ಮುಕ್ತಾಯದ ಸಮಯದಲ್ಲಿ ಸಂಗ್ರಹವಾದ ಮೊತ್ತವಾಗಿ ಪಾವತಿಸಲಾಗುತ್ತದೆ. ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ. ಈ ಪೋಸ್ಟ್ ಆಫೀಸ್ ಮಾಸಿಕ ಉಳಿತಾಯ ಯೋಜನೆ ಮತ್ತೊಂದು ವಿಶ್ವಾಸಾರ್ಹ ಉಳಿತಾಯ ಸಾಧನವಾಗಿದ್ದು ಅದು ನಿಮಗೆ ಗರಿಷ್ಠ ರು ವೈಯಕ್ತಿಕವಾಗಿ 4.5 ಲಕ್ಷ ಮತ್ತು ರು 9 ಲಕ್ಷ ಜಂಟಿಯಾಗಿ. ಎಂಇಎಸ್ ಯೋಜನೆಯಂತೆ ಇದು ಹೂಡಿಕೆದಾರರಿಗೆ ಸ್ಥಿರವಾದ ಮಾಸಿಕ ಆದಾಯವನ್ನು ಸೃಷ್ಟಿಸಲು ಅನುವು ಮಾಡಿಕೊಡುತ್ತದೆ. ಸುಕನ್ಯಾ ಸಮೃದ್ಧಿ ಖಾತೆ ಎಸ್ಎಸ್ವೈ ಯೋಜನೆ. ಈ ಭಾರತೀಯ ಅಂಚೆ ಕಚೇರಿ ಉಳಿತಾಯ ಯೋಜನೆಯಡಿ 10 ವರ್ಷದೊಳಗಿನ ಯಾವುದೇ ಹೆಣ್ಣು ಮಗುವಿನ ಪೋಷಕರು ಅಥವಾ ಕಾನೂನು ಪಾಲಕರು ಮಗುವಿನ ಹೆಸರಿನಲ್ಲಿ ಈ ಖಾತೆಯನ್ನು ತೆರೆಯಲು ಅರ್ಹರಾಗಿರುತ್ತಾರೆ. 2 ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ 1 ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ಅನುಮತಿಸಲಾಗಿದೆ. ಮಗುವಿಗೆ 21 ವರ್ಷ ತುಂಬಿದ ನಂತರ ಅವಳು ಮೆಚ್ಯೂರಿಟಿ ಮೊತ್ತವನ್ನು ಪಡೆಯಲು ಅರ್ಹಳಾಗಿದ್ದಾಳೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ಸ್ವಯಂಪ್ರೇರಿತ ನಿವೃತ್ತಿಯ ಸಂದರ್ಭದಲ್ಲಿ 60 ವರ್ಷ ಅಥವಾ 55 ವರ್ಷ ವಯಸ್ಸಿನ ಹೂಡಿಕೆದಾರರು ರು ನಿಯಮಿತ ಬಡ್ಡಿ ಆದಾಯವನ್ನು ಗಳಿಸಲು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಅವರ ಜೀವಿತಾವಧಿಯಲ್ಲಿ 15 ಲಕ್ಷ. ಈ ಯೋಜನೆಯು 5 ವರ್ಷಗಳ ಲಾಕಿನ್ ಅವಧಿಯೊಂದಿಗೆ ಬರುತ್ತದೆ. ಅಂಚೆ ಕಚೇರಿ ಉಳಿತಾಯ ಖಾತೆ. ನೀವು ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಬಹುದು. ಇದು ಬ್ಯಾಂಕ್ಗಳಲ್ಲಿ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಹೋಲುತ್ತದೆ. ಕನಿಷ್ಠ 20 ಪೈಸಾ ಠೇವಣಿ ಇರಿಸುವ ಮೂಲಕ. ಅಲ್ಲದೆ ನೀವು ಕನಿಷ್ಠ 50 ಪೈಸಾರೊಂದಿಗೆ ಖಾತೆಯನ್ನು ನಿರ್ವಹಿಸಬೇಕು. ನಿಮ್ಮ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಯಲ್ಲಿ ಆನ್ಲೈನ್ನಲ್ಲಿ ಹಣವನ್ನು ವರ್ಗಾಯಿಸಲು ಇಂಡಿಯಾ ಪೋಸ್ಟ್ ನಿಮಗೆ ಅವಕಾಶ ನೀಡುತ್ತದೆ. 5 ವರ್ಷದ ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಖಾತೆ. ಸಣ್ಣ ಮಾಸಿಕ ಹೂಡಿಕೆಗಳೊಂದಿಗೆ ನೀವು ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಬೇಕಾದಷ್ಟು ಆರ್ಡಿ ಖಾತೆಗಳನ್ನು ಆರಿಸಿಕೊಳ್ಳಬಹುದು. ಈ ಹೂಡಿಕೆಯ ಆಯ್ಕೆಗಳು ಆವರ್ತಕ ಠೇವಣಿಗಳನ್ನು ಮಾಡಲು ಅವಕಾಶ ನೀಡುತ್ತವೆ ಮತ್ತು ಹೂಡಿಕೆಯ ಅವಧಿಯಲ್ಲಿ ಗಣನೀಯ ಪ್ರಮಾಣದ ಕಾರ್ಪಸ್ ಸೃಷ್ಟಿಯನ್ನು ಸಕ್ರಿಯಗೊಳಿಸುತ್ತವೆ. ಅಂಚೆ ಕಚೇರಿ ಸಮಯ ಠೇವಣಿ ಖಾತೆ. ನೀವು 1, 2, 3 ಮತ್ತು 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಯಂತೆ ಸಮಯ ಠೇವಣಿಗಳನ್ನು ತೆರೆಯಬಹುದು. 10 ವರ್ಷಕ್ಕಿಂತ ಮೇಲ್ಪಟ್ಟ ಅಪ್ರಾಪ್ತ ವಯಸ್ಕರು ಸಹ ಪೋಷಕರೊಂದಿಗೆ ಸಮಯ ಠೇವಣಿಗಳಲ್ಲಿ ಹೂಡಿಕೆ ಮಾಡಬಹುದು. ಉಳಿತಾಯ ಆಯ್ಕೆಯು ಬ್ಯಾಂಕುಗಳು ನೀಡುವ ಸ್ಥಿರ ಠೇವಣಿಗಳಂತೆಯೇ ಇರುತ್ತದೆ. ಕಿಸಾನ್ ವಿಕಾಸ್ ಪತ್ರ ಕೆವಿಪಿ. ಕೆವಿಪಿ ಪ್ರಮಾಣಪತ್ರಗಳು ನಿಮಗೆ 9 ವರ್ಷ ಮತ್ತು 10 ತಿಂಗಳಲ್ಲಿ ದುಪ್ಪಟ್ಟು ಮೊತ್ತವನ್ನು ಗಳಿಸಲು ಅವಕಾಶ ನೀಡುತ್ತದೆ. ಅಲ್ಲದೆ ನಾಮಮಾತ್ರದ ಪೆನಾಲ್ಟಿ ಪಾವತಿಗೆ ವಿರುದ್ಧವಾಗಿ 2.5 ವರ್ಷಗಳ ನಂತರ ಮಾತ್ರ ಠೇವಣಿಯನ್ನು ಮೋಡಿ ಮಾಡಬಹುದು.